ಪುಲ್ವಾಮಾ ಭಯೋತ್ಪಾದಕ ದಾಳಿ ಹಿಂದಿನ ಸ್ಫೋಟಕ ವಾಸ್ತವಗಳನ್ನ ಬಯಲು ಮಾಡಿದಂತಹ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಈಗ ಮೋದಿಜಿ ಬಗ್ಗೆ ಏನ್ ಹೇಳಿದ್ದಾರೆ? ಮೋದಿಯನ್ನ ಪ್ರಧಾನಿ ಹುದ್ದೆಯಿಂದ ಆರ್ಎಸ್ಎಸ್ ಕೆಳಗಿಳಿಸಲಿದೆಯಾ? ಅದು ವರ್ಷದೊಳಗೆ ಆಗ್ಲಿದೆಯಾ? ಮೋದಿಜಿಗೆ ಜೈಲಿಗೆ ಹೋಗುವಂತ ಭಯ ಕಾಡ್ತಾ ಇದೆ ಅಂತ ಸತ್ಯಪಾಲ್ ಮಲಿಕ್ ಹೇಳಿದ್ಯಾಕೆ? ಮೋದಿಗೆ ಹಿಮಾಲಯಕ್ಕೆ ಹೋಗುವಂತೆ ಸತ್ಯಪಾಲ್ ಮಲಿಕ್ ಸಲಹೆ ನೀಡ್ತಾ ಇರೋದು ಯಾಕೆ? ಸತ್ಯಪಾಲ್ ಮಲಿಕ್ ರಾಹುಲ್ ಗಾಂಧಿ ಅಭಿಮಾನಿಯಾಗಿದ್ದಾರ? ರಾಹುಲ್ಗೆ ಮೋದಿ ಹೆದರ್ತಾ ಇದ್ದಾರೆ ಅಂತ ಮಲಿಕ್ ಹೇಳಿದ್ಯಾಕೆ? ಸತ್ಯಪಾಲ್ ಮಲಿಕ್ ಉದ್ಧವ್ ಠಾಕ್ರೆ ಅವರನ್ನ ಭೇಟಿಯಾಗಿದ್ಯಾಕೆ? ಅವ್ರು ಚುನಾವಣಾ ರಾಜಕೀಯಕ್ಕೆ ಏನಾದ್ರೂ ಬರಲಿದ್ದಾರ? ಮೋದಿ ಮುಗಿದು ಹೋದಂತ ಕಥೆ ಅಂತ ಸತ್ಯಪಾಲ್ ಮಲಿಕ್ ಹೇಳೋದಕ್ಕೆ ಕಾರಣ ಏನಿದೆ? ಕಾಶ್ಮೀರದಲ್ಲಿ ಆರ್ಟಿಕಲ್ 370 ರದ್ದತಿಯ ಬಗ್ಗೆ ಮಲಿಕ್ ಏನ್ ಹೇಳ್ತಾರೆ? ಮೋದಿಗಿಂತ ಅಮಿತ್ ಶಾ ಎಷ್ಟೋ ವಾಸಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಸತ್ಯಪಾಲ್ ಮಲಿಕ್? ಅದು ಎಷ್ಟೋ ಹೂತ್ ಹೋಗಿದಂತ ಕಹಿ ಸತ್ಯಗಳನ್ನ ಈ ದೇಶದ ಮುಂದಿಟ್ಟಂತ ಜಮ್ಮು ಕಾಶ್ಮೀರದ ಮಾಜಿ ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಈಗೇನು ಮುಖ್ಯವಾದಂತ ವಿಷಯಗಳನ್ನ ಹೇಳ್ತಾ ಇದ್ದಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಡಿ. ಸತ್ಯಪಾಲ್ ಮಲಿಕ್ ಹೇಳ್ತಾ ಇರುವಂತಹ ವಿಷಯಗಳ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೂ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಒಂದು ಕಾಲದಲ್ಲಿ ಮೋದಿ ಸೂಚನೆಯಂತೆ ಬಾಯಿ ಮುಚ್ಚಿಕೊಂಡಿದ್ದು ಯಾವುದೋ ಒಂದು ಹಂತದಲ್ಲಿ ಅದ್ರ ಬಗ್ಗೆ ಹೇಳ್ಕೊಂಡಿದ್ದಂತ ಜಮ್ಮು ಕಾಶ್ಮೀರದ ಮಾಜಿ ಗವರ್ನರ್ ಸತ್ಯಪಾಲ್ ಮಲಿಕ್ ಈಗಂತೂ ಅತ್ಯಂತ ದಿಟ್ಟತನದಿಂದ ಮಾತಾಡಿದ್ದಾರೆ. ವಿಶ್ವಾಸಾರ್ಹತೆ ಕಳೆದುಕೊಂಡಿರುವಂತಹ ಪ್ರಧಾನಿ ಮೋದಿಯನ್ನ ಆರ್ಎಸ್ಎಸ್ ಅಥವಾ ಬಿಜೆಪಿನೇ ಕೆಳಗಿಳಿಸೋದು ನಿಶ್ಚಿತ ಅಂತ ಹೇಳಿದ್ದಾರೆ ಮಲಿಕ್. ಮುಂದೆ ಯಾವತ್ತೂ ಕೂಡ ಮೋದಿಯನ್ನ ಭೇಟಿಯಾಗೋದಿಲ್ಲ ಅಂತ ಹೇಳಿದ್ದಾರೆ ಸತ್ಯಪಾಲ್ ಮಲಿಕ್. ಆದ್ರೆ ಅದೇ ಹೊತ್ತಿನಲ್ಲಿ ಅವರು ಅಮಿತ್ ಶಾ ಬಗ್ಗೆ ಏನ್ ಹೇಳಿದ್ದಾರೆ? HW ನ್ಯೂಸ್ನ ಆನ್ ಟ್ರುತ್ ಬಿ ಟೋಲ್ಡ್ ಶೋನಲ್ಲಿ ನೀಲು ವ್ಯಾಸ್ ಅವರಿಗೆ ನೀಡಿದಂತಹ ಸಂದರ್ಶನದಲ್ಲಿ ಸತ್ಯಪಾಲ್ ಮಲಿಕ್ ಹೇಳಿರುವಂತಹ ಮಾತುಗಳು ಮೋದಿ ರಾಜಕೀಯ ಮುಗಿತಾ ಇರೋದ್ರ ಸೂಚನೆನಾ? ಈ ಸಂದರ್ಶನ ನಡೆಸುವಂತ ಹೊತ್ತಿನಲ್ಲಿ ಸತ್ಯಪಾಲ್ ಮಲಿಕ್ ಆಗಷ್ಟೇ ಮಹಾರಾಷ್ಟ್ರ ಪ್ರವಾಸದಿಂದ ಮರಳಿದ್ರು. ಅಲ್ಲಿ ಉದ್ಧವ್ ಠಾಕ್ರೆ ಅವರನ್ನ ಭೇಟಿಯಾಗಿದ್ರ ಬಗ್ಗೆನೆ ಮೊದಲ ಪ್ರಶ್ನೆ ಇತ್ತು. ಉದ್ಧವ್ ಠಾಕ್ರೆ ಮಹಾರಾಷ್ಟ್ರದ ಮುಂಬರುವ ದಿನಗಳ ರಾಜಕೀಯದಲ್ಲಿ ಬಹಳ ಪ್ರಮುಖರಾಗಲಿದ್ದಾರೆ ಅಂತ ಹೇಳಿರುವ ಮಲಿಕ್ ಬಿಜೆಪಿಯದ್ದು ಅಲ್ಲಿ ಮುಗಿದು ಹೋದಂತ ಕಥೆ ಅಂತ ಹೇಳಿದ್ದಾರೆ. ರೈತರು ಮತ್ತು ಯುವಕರು ಬಿಜೆಪಿಯ ಬಗ್ಗೆ ತೀವ್ರ ಸಿಟ್ಟಾಗಿರೋದ್ರ ಬಗ್ಗೆ ಹೇಳಿದ್ದಾರೆ ಸತ್ಯಪಾಲ್ ಮಲಿಕ್. ತಾವು ರಾಜಕೀಯ ಹುದ್ದೆಯನ್ನು ಬಯಸ್ತಾ ಇರೋದಾಗಿ ಎದ್ದಿರುವಂತಹ ಗುಮಾನಿಯ ಬಗ್ಗೆ ಅವರು ಸ್ಪಷ್ಟನೆ ನೀಡಿದ್ದಾರೆ. ನಾನೀಗ ಏನಿದ್ರು ನಿವೃತ್ತ, ನನಗೆ ಯಾವ ಹುದ್ದೆನೂ ಬೇಡ, ಠಾಕ್ರೆ ಭೇಟಿಯ ಕಾರಣವೂ ಅದಲ್ಲವೇ ಅಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಠಾಕ್ರೆ ಬೆಂಬಲಕ್ಕಿರೋದಾಗಿಯೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳುವಂತಹ ಭರವಸೆ ನೀಡಿದ್ದಾಗಿಯೂ ಅವರು ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿಯಿಂದ ಏನೂ ಆಗದು, ಶಿವಸೇನೆಯನ್ನು ಒಡೆದಿರೋದಕ್ಕಾಗಿ ಆ ಪಕ್ಷದ ಕಾರ್ಯಕರ್ತರು ಆಕ್ರೋಶಗೊಂಡಿದ್ದಾರೆ, ಜನರು ಕೂಡ ಸಿಟ್ಟಾಗಿದ್ದಾರೆ, ಜನರೇ ಅದಕ್ಕೆ ಶಿಕ್ಷೆಯನ್ನ ಕೊಡಲಿದ್ದಾರೆ ಅನ್ನೋದು ಮಲಿಕ್ ಖಚಿತವಾದಂತಹ ಮಾತು. ಮೋದಿಗೆ ಮಹಾರಾಷ್ಟ್ರ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಈಗ ಮುಖ ಇಲ್ಲ, ಅವರು ಪೂರ್ತಿ ವಿಶ್ವಾಸಾರ್ಹತೆಯನ್ನ ಕಳೆದುಕೊಂಡಿದ್ದಾರೆ, ಪ್ರಭಾವ ಪೂರ್ತಿಯಾಗಿ ಮಂಕಾಗಿದೆ ಅನ್ನೋದು ಮಲಿಕ್ ಅಭಿಪ್ರಾಯ ಆಗಿದೆ. ಹರಿಯಾಣದಲ್ಲಿ 100ಕ್ಕೆ 100ರಷ್ಟು ಕಾಂಗ್ರೆಸ್ ಪರ ಬಲವಾದಂತಹ ಅಲೆ ಇದೆ ಅಂತ ಹೇಳ್ತಾರೆ ಸತ್ಯಪಾಲ್ ಮಲಿಕ್. ಬಿಜೆಪಿಯನ್ನ ಜನ ಮನೆ ಕಳಿಸ್ತಾರೆ. ರೈತರ ಪ್ರತಿಭಟನೆ ವೇಳೆ ಖಟ್ಟರ್ ರೈತರ ವಿರುದ್ಧವಾಗಿ ಮಾತಾಡಿದ್ದು ಒಂದೆರಡಲ್ಲ, ಜನರಂತೂ ಖಟ್ಟರ್ ವಿರುದ್ಧ ನಿಂತು ಬಿಟ್ಟಿದ್ದಾರೆ. ಕುಸ್ತಿಪಟುಗಳನ್ನು ಕೂಡ ನಡೆಸಿಕೊಂಡಂತ ರೀತಿಗೂ ಜನ ಸಿಟ್ಟಾಗಿದ್ದಾರೆ. ವಿನೇಶ್ ಫೋಗಟ್ ಭಾರಿ ಬೆಂಬಲವನ್ನ ಪಡಿತಾ ಇದ್ದಾರೆ. ಅವರು ಕನಿಷ್ಠ 50,000 ಮತಗಳ ಅಂತರದಿಂದ ಗೆಲ್ಲುತ್ತಾರೆ. ಮೋದಿ ಫ್ಯಾಕ್ಟರ್ ಇನ್ನು ಮುಂದೆ ಎಲ್ಲಿಯೂ ಕೂಡ ಉಪಯೋಗಕ್ಕೆ ಬರೋದಿಲ್ಲ. ಮೋದಿ ಅನ್ನೋದು ಮುಗಿದು ಹೋದ ಕಥೆ. ತಮ್ಮನ್ನ ಮೋದಿ ಮೂರ್ಖರನ್ನ ಮಾಡಿರೋದು ಜನರಿಗೆ ಗೊತ್ತಾಗಿದೆ. ಅವ್ರ ಸುಳ್ಳುಗಳು ನಿಷ್ಪ್ರಯೋಜಕ ಮಾತುಗಳ ಬಗ್ಗೆ ತಿಳಿದಿದೆ. ಮೋದಿ ಈಗ ಗೆಲ್ಲುವಂತ ಫ್ಯಾಕ್ಟರ್ ಅಲ್ಲ ಅಂತ ಹೇಳಿದ್ದಾರೆ ಮಲಿಕ್. ಆರ್ಎಸ್ಎಸ್ ಅಂತೂ ಮೋದಿಗೆ ಬದಲಾಗಿ ಬೇರೆ ನಾಯಕನನ್ನ ಮುಂದೆ ತರೋದಕ್ಕೆ ಯೋಚನೆ ಮಾಡ್ತಾ ಇದೆ. ಸಂಜಯ್ ಜೋಶಿ ಅಂತವ್ರು ಬರ್ತಾರೆ, ಮೋದಿ ಹೆಚ್ಚು ಕಾಲ ಪ್ರಧಾನಿ ಹುದ್ದೆಯಲ್ಲಿ ಇರೋದಿಲ್ಲ, ಮೋದಿಯನ್ನ ಮತ್ತೆ ಯಾರು ಅಲ್ಲ, ಆರ್ಎಸ್ಎಸ್ ಕೆಳಗಿಳಿಸುತ್ತೆ. ಮೋದಿ ವ್ಯಕ್ತಿತ್ವ ನೆಗೆಟಿವ್ ಪರಿಣಾಮ ಬೀರ್ತಾ ಇದೆ ಮತ್ತು ಮೋದಿ ಕಾರಣದಿಂದಾಗಿ ಬಿಜೆಪಿ ಆರ್ಎಸ್ಎಸ್ ಎರಡು ತೊಂದರೆಗೆ ಒಳಗಾಗಿವೆ ಅನ್ನೋದು ಅವ್ರ ಭಾವನೆಯಾಗಿದೆ. ಒಮ್ಮೆ ಆರ್ಎಸ್ಎಸ್ ಮೋದಿಯನ್ನ ಕೆಳಗಿಳಿಸೋದಿಕ್ ತಯಾರಾದ್ರೆ ಎಲ್ಲರೂ ಅದ್ರ ಮಾತಿಗೆ ಬದ್ಧರಾಗ್ತಾರೆ, ಮೋದಿ ಹೋಗ್ಲೇಬೇಕಾಗತ್ತೆ. ಮೈತ್ರಿ ಪಕ್ಷಗಳ ಒಲವು ಏನೇ ಇದ್ರೂ ಸ್ವತಃ ಬಿಜೆಪಿನೇ ಮೋದಿ ವಿಷಯವಾಗಿ ಸಮಾಧಾನ ಹೊಂದಿಲ್ಲ, ಅವರನ್ನ ಹೋಗೋದಿಕ್ ಹೇಳುತ್ತೆ, ನಮ್ಮನ್ನ ನಾಶ ಮಾಡಬೇಡಿ ಅಂತ ಹೇಳುತ್ತೆ. ಬಿಜೆಪಿ ಅವರು ಸುಮ್ಮನಿದ್ದಾರೆ ನಿಜ, ಆದ್ರೆ ಅವರೆಲ್ಲ ಸಿಟ್ಟಾಗಿದ್ದಾರೆ, ತಮ್ಮನ್ನೆಲ್ಲ ಮೋದಿ ನಾಶ ಮಾಡ್ತಾ ಇರೋದು ಗೊತ್ತಿದೆ ಅಂತ ಹೇಳ್ತಾರೆ ಮಲಿಕ್. ಬಿಜೆಪಿಯ ಪ್ರಯೋಗಕ್ಕೆ ಕಂಗನಾ ಈಗ ಬಳಕೆ ಆಗ್ತಾ ಇದ್ದಾರೆ. ಕಂಗನಾರನ್ನ ಹೇಳಿಕೆ ನೀಡುವಂತೆ ಕೇಳಲಾಗುತ್ತೆ, ಅದಕ್ಕೆ ಜನರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ತಿಳಿಯಲಾಗುತ್ತೆ. ಸದ್ಯಕ್ಕೆ ಕಂಗನಾ ಮೋದಿ ಅವರ ಫೇವರೇಟ್ ಆಗಿದ್ದಾರೆ, ಆಕೆಗೆ ಪ್ರಧಾನಿಯ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದ್ದಾರೆ ಮಲಿಕ್. ರಾಹುಲ್ ಅರ್ಥಪೂರ್ಣವಾಗಿ ಮಾತಾಡ್ತಾರೆ, ಅವರು ಬುದ್ಧಿವಂತ ಮತ್ತು ವಿನಯಶೀಲರಾಗಿದ್ದಾರೆ, ಅವರಲ್ಲಿ ಭವಿಷ್ಯದ ನಾಯಕನನ್ನ ಕಾಣ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಸತ್ಯಪಾಲ್ ಮಲಿಕ್. ರಾಹುಲ್ ಅವರನ್ನ ಪಪ್ಪು ಮಾಡೋದಿಕ್ಕೆ ಬಿಜೆಪಿ ಈ ಹಿಂದೆ ಬಹಳ ಶ್ರಮ ಮತ್ತು ಹಣ ಹಾಕ್ತು, ಆದ್ರೆ ತಾವು ನಿಜವಾದ ನಾಯಕ ಅನ್ನೋದನ್ನ ರಾಹುಲ್ ಸಾಬೀತುಪಡಿಸಿದ್ದಾರೆ. ಮೋದಿಗಂತೂ ರಾಹುಲ್ ಅಂದ್ರೆ ಭಯ, ರಾಹುಲ್ ಸಂಸತ್ತಿನಲ್ಲಿದ್ರೆ ಮೋದಿ ಅಲ್ಲಿಗೆ ಹೋಗೋದನ್ನೇ ತಪ್ಪಿಸ್ತಾರೆ.
ರಾಹುಲ್ ತಮ್ಮದೇ ಆದಂತಹ ಉತ್ತಮ ಮಾರ್ಗದಲ್ಲಿ ಹೊರಟಿದ್ದಾರೆ. ಅವರು ಮೋದಿ ನಡವಳಿಕೆಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅನ್ನೋದು ಮಲ್ಲಿಕ್ ಅಭಿಪ್ರಾಯ ಆಗಿದೆ. ಮೋದಿಯನ್ನ RSS ಇಲ್ಲವೇ ಅವ್ರದೇ ಪಕ್ಷ ಕೆಳಗಿಳಿಸುತ್ತವೆ. ಅಬ್ಬಬ್ಬ ಅಂತಂದ್ರೆ ಇನ್ನು 1 ವರ್ಷ ಅವರು ಹುದ್ದೆಯಲ್ಲಿ ಇರಲಿದ್ದಾರೆ. ಅವರು ತನ್ನನ್ನ ತಾನು ನಾನ್ ಬಯಾಲಜಿಕಲ್ ಅಂತೆಲ್ಲ ಹೇಳ್ತಾರಲ್ಲ, ಹಾಗಾಗಿ ಅವರು ಹಿಮಾಲಯಕ್ಕೆ ಹೋಗೋದು ಒಳ್ಳೇದು ಅಂತ ಹೇಳಿದ್ದಾರೆ ಮಲ್ಲಿಕ್. ಜಮ್ಮು ಕಾಶ್ಮೀರದಲ್ಲಿ BJP ಉತ್ತಮ ಸಾಧನೆ ತೋರಿಸೋದಿಕ್ ಸಾಧ್ಯ ಇಲ್ಲ. ಈ ಚುನಾವಣೆಯಲ್ಲಿ Article 370 ಒಂದು ವಿಷಯ ಕೂಡ ಆಗ್ಲಾರ್ದು. ಅಮಿತ್ ಶಾ ಜೆಂಟಲ್ಮ್ಯಾನ್ ಆಗಿದ್ದು ಅವ್ರ ಜೊತೆಗೆ ಒಂದು ಕಪ್ ಚಹಾ ಕುಡಿಯೋದಕ್ಕೆ ಅಡ್ಡಿ ಇಲ್ಲ, ಆದ್ರೆ ರಾಜಕೀಯವಾಗಿ ಅವ್ರ ಜೊತೆಗೆ ಮಾಡೋದು ಏನೂ ಇಲ್ಲ ಅಂತ ಹೇಳಿದ್ದಾರೆ ಸತ್ಯಪಾಲ್ ಮಲ್ಲಿಕ್. ನಾನು ರೈತರ ವಿಚಾರವಾಗಿ ಮೋದಿ ವಿರುದ್ಧ ಮಾತಾಡಿದ್ದು ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಯಾರು ತನ್ನ ವಿರುದ್ಧ ಮಾತನಾಡಲಾರರು ಅಂತ ಅನ್ಕೊಂಡಿದ್ರು, ಆದ್ರೆ ನಾನು ಮಾತಾಡಿದ್ದೆ. ನನ್ನ ವಿರುದ್ಧ ಸಿಟ್ಟಾಗಿ ನನಗೆ ಕೊಡಲಾಗಿದ್ದಂತಹ ಭದ್ರತೆಯನ್ನು ವಾಪಸ್ ಪಡೆದಿದ್ರು. 370 ರದ್ದತಿ ಆದೇಶಕ್ಕೆ ನನ್ನದೇ ಸಹಿ ಇತ್ತು. ಮತ್ ಯಾವತ್ತು ಕೂಡ ಮೋದಿಯನ್ನ ಕಾಣಲಿಲ್ಲ, ಅವರು ಕೂಡ ಕರೆ ಮಾಡಲಿಲ್ಲ. ಮೋದಿ ಮತ್ತು ಅಮಿತ್ ಶಾ ಇಬ್ಬರಲ್ಲಿ ಅಮಿತ್ ಶಾ ಎಷ್ಟೋ ವಾಸಿ. ನಾನ್ ಬಯಾಲಜಿಕಲ್ ಅನ್ನುವಂತ ಅಹಂಕಾರನೇ ಮೋದಿ ಅವರನ್ನ ಹಾಳು ಮಾಡಿದೆ. 2024 ಚುನಾವಣಾ ಫಲಿತಾಂಶದ ನಂತರ ಕೂಡ ಅವರ ಅಹಂಕಾರ ತಗ್ಗಿಲ್ಲ. ಜನರು ತನ್ನನ್ನ 3ನೇ ಅವಧಿಗೆ ಆಯ್ಕೆ ಮಾಡಿದ್ದಾರೆ ಅಂತ ಮೋದಿ ಅವರು ಹೇಳ್ತಾ ಇರೋದು ಪೂರ್ತಿ ತಪ್ಪು. ಜನರು ಅವರನ್ನ ಆರಿಸಿಲ್ಲ, ತಿರಸ್ಕರಿಸಿದ್ದಾರೆ. ಬೇರೆ ಪಕ್ಷಗಳ ಬಲದಿಂದ ಅವ್ರು ಪ್ರಧಾನಿಯಾಗಿದ್ದಾರೆ, ಆದ್ರೆ ಜನರು ಆರಿಸಿರೋದಾಗಿ ಅವ್ರು ಹೇಳ್ತಾ ಇದ್ದಾರೆ. ಮೋದಿ ಮ್ಯಾಜಿಕ್ ಕರಿಗೆ ಹೋಗಿದೆ ಅಂತ ಹೇಳ್ತಾರೆ ಸತ್ಯಪಾಲ್ ಮಲ್ಲಿಕ್. ಪುಲ್ವಾಮಾದಲ್ಲಿ ಯೋಧರ ಪ್ರಯಾಣಕ್ಕೆ ಮೋದಿ ಸರ್ಕಾರ ವಿಮಾನ ಕಳಿಸದೇ ಇದ್ದಿದ್ದೆ ಭಯೋತ್ಪಾದಕ ದಾಳಿ ಕಾರಣ ಆಯ್ತು ಅಂತ ಆಗ ಅಲ್ಲಿನ ರಾಜ್ಯಪಾಲರಾಗಿದ್ದಂತಹ ಸತ್ಯಪಾಲ್ ಮಲ್ಲಿಕ್ ತನ್ನ ನಿವೃತ್ತಿಯ ಬಳಿಕ ಹೇಳಿದ್ರು. ತಿಂಗಳಗಟ್ಟಲೆ ವಿಮಾನ ಕಳಿಸೋದಕ್ಕೆ ಸಲ್ಲಿಸಲಾಗಿದ್ದಂತಹ ಮನವಿ ಮೋದಿ ಸರ್ಕಾರದ ಬಳಿ ಕೊಳಿತಾ ಇತ್ತು. ಆ ವಿಷಯ ನನಗೂ ಕೂಡ ಗೊತ್ತಿರಲಿಲ್ಲ, ಇಲ್ದಿದ್ದಿದ್ರೆ ನಾನು ಅದಕ್ಕೆ ವ್ಯವಸ್ಥೆಯನ್ನ ಮಾಡ್ತಿದ್ದೆ ಅಂತ ಹೇಳಿದ್ರು ಸತ್ಯಪಾಲ್ ಮಲ್ಲಿಕ್. ಪುಲ್ವಾಮಾ ದಾಳಿ ಬಳಿಕ ಏನನ್ನೂ ಮಾತಾಡಬೇಡಿ, ಸುಮ್ಮನಿರಿ ಅಂತ ಮೋದಿ ನನಗೆ ಸೂಚನೆಯನ್ನ ನೀಡಿದ್ರು ಅಂತ ಸತ್ಯಪಾಲ್ ಮಲ್ಲಿಕ್ ಹೇಳಿದ್ರು. ಅದೇ ಸತ್ಯಪಾಲ್ ಮಲ್ಲಿಕ್ ಈಗ ಮೋದಿ ಅವರು ಪ್ರಧಾನಿಯಾಗಿ ಹೆಚ್ಚು ಕಾಲ ಅಧಿಕಾರದಲ್ಲಿ ಇರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾರೆ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ.